ಪ್ರಜ್ಞೆ ಸರ್ವವರದೆ ಸರ್ವದುಷ್ಟ ಸರ್ವ ದುಷ್ಟ ಭಯಂಕರೇ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ನವರಾತ್ರಿಯ ಪ್ರಥಮ ದಿನ ಬಹಳ ವಿಶೇಷವಾಗಿ ನವರಾತ್ರಿ ಅಂತ ಹೇಳುವಂಥದ್ದು ಪ್ರಾರಂಭವಾಗುವಂತಹ ಒಂದು ವಿಶಿಷ್ಟವಾದಂತಹ ವಿಶೇಷವಾದಂತಹ ಕಾಲ ಇದು ನವರಾತ್ರಿ ಹಬ್ಬ ಅಂತ ಹೇಳುವಂಥದ್ದು ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ಅನನ್ಯ ಭಕ್ತಿಯಿಂದ ಆಚರಿಸುವಂತಹ ಒಂದು ವಿಶೇಷವಾದಂತಹ ಹಬ್ಬ ಇದಾಗಿರುತ್ತದೆ ಇಂದು ನವರಾತ್ರಿಯ ಪ್ರಥಮ ದಿನ ಶುಭ ದಿನ ಶುಭವನ್ನು ಬಯಸುವಂತಹ ದಿನವಾಗಿರುತ್ತದೆ ಹಾಗೆ ಹಬ್ಬ ಹರಿದಿನಗಳ ಸಾಲಿನಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಂತಹ ಉತ್ಸವ ಇದು ನವರಾತ್ರ ಇದು ನಾಡಿನೆಲ್ಲ ಕಡೆಯಲ್ಲೂ ಕೂಡ ಬಹಳ ಭಕ್ತಿಗಿಂತ ಜನರು ಇದನ್ನು ಆಚರಿಸುವಂಥದ್ದು ನಾವು ಕಾಣ್ತಾ ಇದ್ದೇವೆ ಹಾಗೆ ದೇವಸ್ಥಾನಗಳಲ್ಲೂ ಬಹಳ ವಿಜೃಂಭಣೆಯಿಂದ ಈ ನವರಾತ್ರಿ ಉತ್ಸವವನ್ನು ಆಚರಿಸುವಂಥದ್ದು ಅದು ಸರ್ವ ವಿಚಾರ ಯಾಕೆ ಈ ನವರಾತ್ರಿ ಉತ್ಸವಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡಕೊಂಡಿತು ಅಂದರೆ ಇದು ಇಂದು ನಿನ್ನೆಯದಲ್ಲ ಇದು ಬಹಳ ಪುರಾಣ ಕಾಲದಿಂದಲೂ ಕೂಡ ಈ ನವರಾತ್ರಿ ಉತ್ಸವ ಅಂತ ಹೇಳುವಂಥದ್ದು ಅಥವಾ ಈ ಶಕ್ತಿಯ ಆರಾಧನೆ ಅಂತ ಹೇಳುವಂಥದ್ದು ಬಹಳ ವಿಶೇಷವಾಗಿ ಆಚರಣೆಯಲ್ಲಿ ಇರುವಂಥದ್ದು ನಮ್ಮಲ್ಲಿ ಶೈವ ವೈಷ್ಣವ ಶಾಕ್ತ ಗಾಣಪತ್ಯ ಮತ್ತು ಕೋಮಾರ ಎಂದು ಅನೇಕ ಭಕ್ತಿ ಪಂಥಗಳಿವೆ ಆ ಹಿಂದೆ ಈ ಭಕ್ತಿ ಪಂಥಗಳು ಏನು ಮಾಡುತ್ತಿದ್ದವು ಅಂದರೆ ತಾವು ತಾವು ನಂಬಿದ ದೇವರುಗಳನ್ನು ಮಾತ್ರ ಅವರು ಪೂಜಿಸುವಂಥದ್ದು ಅಂತಹ ಹಬ್ಬಗಳನ್ನು ಆಚರಿಸುವಂಥದ್ದು ಅದನ್ನೇ ತಮ್ಮ ಪೀಳಿಗೆಗೆ ಮುಂದುವರಿಸಲಿಕ್ಕೆ ಅವರು ಕಲಿಸಿಕೊಡುತ್ತಿದ್ದದ್ದನ್ನು ನಾವು ಕಾಣ್ತಾ ಇದ್ದೇವೆ ಆದರೆ ಈ ನವರಾತ್ರ ಅಂತ ಹೇಳುವಂಥದ್ದು ಈ ಎಲ್ಲ ಪಂಥದವರು ಕೂಡ ಏಕ ಭಕ್ತಿಗಿಂದ ಏಕ ರೀತಿಯಿಂದ ಎಲ್ಲರೂ ಆಚರಿಸುವಂತಹ ಒಂದು ವಿಶೇಷವಾದ ಹಬ್ಬ ಯಾಕೆ ಹೇಳಿದರೆ ಅವರಲ್ಲಿ ಈ ರೀತಿಯಾದಂತಹ ಭೇದ ಭಾವನೆಗಳು ಇದ್ದರೂ ಕೂಡ ಈ ನವರಾತ್ರದ ಆಚರಣೆಯಲ್ಲಿ ಈ ಭೇದ ಅಂತ ಹೇಳುವಂಥದ್ದು ಇರಲಿಲ್ಲ ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ರು ಹಾಗಾದರೆ ಇದಕ್ಕೆ ಕಾರಣ ಏನು ಯಾಕೆ ಈ ರೀತಿಯಾದಂತಹ ಮನಸ್ಥಿತಿ ಅವರಲ್ಲಿ ಇತ್ತು ಎಂಬುದಕ್ಕೆ ಇಲ್ಲಿ ಮುಖ್ಯವಾಗಿ ಈ ಶಕ್ತಿ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಬೇಕು ಶ್ವೇತಾ ಅಶ್ವಥರ ಉಪನಿಷತ್ತು ಹೇಳಿದಂತೆ ಭಾಗವತವೂ ಹೇಳಿದಂತೆ ಭಗವಂತನು ಶಕ್ತಿಯ ವಿಶಿಷ್ಟವಾದಂತಹ ಸ್ಥಾನವನ್ನು ಪಡೆದಿದ್ದಾನೆ ಶಕ್ತಿ ವಿಶಿಷ್ಟನೇ ಆಗಿದ್ದಾನೆ ಆತನ ಶಕ್ತಿಯ ಅಂಶವನ್ನು ವಿಶೇಷವಾಗಿ ಆರಾಧಿಸುವ ಹಬ್ಬ ಇದು ನವರಾತ್ರಿ ಹಬ್ಬ ಹೀಗೆ ಸರ್ವ ಧಾರ್ಮಿಕರಿಗೂ ಕೂಡ ಪರಿಗ್ರಾಹ್ಯವಾದಂತಹ ವಿಶೇಷವಾಗಿರುವಂತಹ ಹಬ್ಬ ಇದಾಗಿರುತ್ತದೆ ಇಲ್ಲಿ ಪೂಜಿಸಲ್ಪಡುವವಳು ಶಕ್ತಿ ಯಾಕಂದರೆ ಮನುಷ್ಯನಿಗೆ ಒಂದು ಮಾತನಾಡುವುದಕ್ಕಾದರೂ ಶಕ್ತಿ ಬೇಕು ನಡೆದಾಡುವುದಕ್ಕೂ ಶಕ್ತಿ ಬೇಕು ಕೇವಲ ಈ ರೀತಿಯಾದಂಥ ಶಕ್ತಿ ಇದ್ದರೆ ಸಾಲದು ಅವನಿಗೆ ಬುದ್ಧಿಶಕ್ತಿ ಹೇಳುವಂಥದ್ದು ಬೇಕು ಜಾಣ್ಮೆ ತಾಣ್ಮೆ ಅಂತ ಹೇಳುವಂಥದ್ದು ಬೇಕು ಪ್ರತಿಯೊಂದು ಅವನ ಚಟುವಟಿಕೆಗಳಿಗೂ ಕೂಡ ಶಕ್ತಿ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ ಆ ಕಾರಣದಿಂದ ನವರಾತ್ರಿ ಶಕ್ತಿ ದೇವತೆಯ ಆಚರಣೆಯನ್ನು ಮಾಡುವುದರಿಂದ ಈ ಎಲ್ಲ ಪಂಥದವರು ಪ್ರತಿಯೊಬ್ಬರೂ ಕೂಡ ಜಾತಿ ಮತ ಭೇದಗಳಿಲ್ಲದೆ ಈ ಹಬ್ಬವನ್ನು ಆಚರಿಸುವುದು ಇದಕ್ಕಾಗಿ ಯಾಕಂದರೆ ನಾವು ಆರಾಧಿಸುವುದು ಶಕ್ತಿಯನ್ನು ಹಾಗೆ ಇದರಿಂದ ಎಲ್ಲರೂ ಕೂಡ ಸಂತುಷ್ಟರಾಗುತ್ತಾರೆ ಈ ಹಬ್ಬವು ಒಂಬತ್ತು ದಿನಗಳು ಕೂಡ ಆಚರಿಸಬೇಕು ಒಂದು ವೇಳೆ ನಮಗೆ ಸಾಧ್ಯ ಇಲ್ಲ ಸಾಮಾನ್ಯವಾಗಿ ಒಂಬತ್ತು ದಿನ ಆಚರಣೆ ಮಾಡಿದರೆ ಒಳ್ಳೆಯದು ನೋಡಿ ಔಷಧಿಯಿಂದ ನಾವು ಯಾವುದೋ ಒಂದು ನಮಗೆ ಅಸೌಖ್ಯ ಉಂಟಾದಾಗ ಅಲ್ಲಿ ವೈದ್ಯರು ನಮಗೆ ಔಷಧಿಯನ್ನು ಬರೆದು ಕೊಡ್ತಾರೆ ಒಂದು ಐದು ದಿವಸ ಇದನ್ನು ತೆಗೆದುಕೊಳ್ಳಿ ಅಂತ ಆದರೆ ಐದು ದಿವಸವೂ ನಾವು ಆ ಔಷಧಿಯನ್ನು ಹೊತ್ತು ಬಿಡದೆ ಅವರ ನಿರ್ದೇಶನದಂತೆ ತೆಗೆದುಕೊಳ್ಳಬೇಕು ಹಾಗೆಯೇ ಈ ನವರಾತ್ರಿ ಹಬ್ಬ ಅಂತೇಳುವಂಥದ್ದು ಒಂಬತ್ತು ದಿನವೂ ನಾವು ಆಚರಣೆಯನ್ನು ಮಾಡಬೇಕು ಒಂದು ವೇಳೆ ಸಾಧ್ಯವೇ ಇಲ್ಲ ಅಂತೇಳಿದರೆ ಅಂತಹವರು ನಾಲ್ಕು ದಿನ ಮೂರು ದಿನ ಎರಡು ದಿನ ಕೊನೆಯದಾಗಿ ಕನಿಷ್ಠ ಒಂದು ದಿನವಾದರೂ ಈ ನವರಾತ್ರಿ ಹಬ್ಬವನ್ನು ಅಲ್ಲಿ ಆಚರಿಸಬೇಕು ಅವರು ಯಾವ ರೀತಿ ಆಚರಿಸ್ತಾರೆ ಅವರ ಭಕ್ತಿ ಶಕ್ತಿಗಳಿಗೆ ಅನುಗುಣವಾಗಿ ದೇವಿಯು ಅವರಿಗೆ ಅಲ್ಲಿ ವರವನ್ನು ಕರುಣಿಸುವಂಥದ್ದು ಪುಣ್ಯವನ್ನು ಗಳಿಸಲಿಕ್ಕೆ ತನ್ಮೂಲಕ್ಕೆ ಇದರಿಂದ ಸಾಧ್ಯ ಆಗ್ತದೆ ಇದನ್ನು ನಾವು ಮರೆಯದೆ ನೆನಪಿಟ್ಟುಕೊಳ್ಬೇಕು ಹಾಗಾಗಿ ಸಾಧ್ಯವಿದ್ದರೆ ನೀವೆಲ್ಲರೂ ಕೂಡ ಇಂದಿನಿಂದ ನಾಡಿದ ಒಂಬತ್ತು ದಿನಗಳ ಕಾಲ ಈ ನವರಾತ್ರಿ ಹಬ್ಬವನ್ನು ನಮ್ಮೆಲ್ಲ ಕೆಲಸಗಳನ್ನು ಬದಿಗಿರಿಸಿ ಸಂಪೂರ್ಣ ದೇವಿಯ ಕೃಪೆಗಾಗಿ ಆಕೆಯನ್ನು ಪ್ರಾರ್ಥಿಸುವಂತಹ ಕಾರ್ಯವನ್ನು ಅದಕ್ಕೆ ಬೇಕಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಬಹಳ ವಿಶೇಷವಾದಂತಹ ಫಲವನ್ನು ತನ್ಮೂಲಕ ನಾವು ಪಡ್ಕೊಳ್ಬಹುದಾಗಿದೆ ಹಾಗೆ ಹತ್ತನೆಯ ದಿನವಾದಂಥ ವಿಜಯದಶಮಿಯನ್ನು ಸೇರಿಸಿಕೊಂಡು ಇದನ್ನು ದಶಹ ಅಥವಾ ದಸರಾ ಎಂಬ ನಾಮಧೇಯದಿಂದಲೂ ಕೂಡ ಇದನ್ನು ಕರೆಯುತ್ತಾರೆ ನಾವು ಕೊನೆಯ ದಿವಸ ದಸರಾ ಅಂತ ಕರಿತೇವೆ ಯಾಕಂದರೆ ಇದು ಹತ್ತನೆಯ ದಿನ ಆದ್ದರಿಂದ ಇದು ದಸರಾ ಹಬ್ಬವೆಂದು ನಾವು ಅದನ್ನು ಆಚರಿಸುವಂಥದ್ದು ಒಂಬತ್ತು ದಿನವೂ ರಾತ್ರಿಯ ಹೊತ್ತು ಸಂಪನ್ನವೂ ಆಗುವುದರಿಂದ ಇದಕ್ಕೆ ನವರಾತ್ರ ಎಂದು ಕರೆಯುತ್ತಾರೆ ಯಾರಾದರೂ ನವರಾತ್ರಿ ಅಂತ ಯಾಕೆ ಕರೆಯುತ್ತೇವೆ ಅಂದರೆ ಇದು ಒಂಬತ್ತು ದಿನಗಳ ಕಾಲ ರಾತ್ರಿಯ ಹೊತ್ತು ಇದನ್ನು ಆಚರಣೆ ಮಾಡುವುದರಿಂದ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಇದನ್ನು ನವರಾತ್ರ ಅಂತ ಹೇಳುವಂಥದ್ದು ಕರೆಯುವಂಥದ್ದು ಹಾಗೆ ಶರತ್ಕಾಲದ ಪ್ರಥಮಿಯಂದು ಪ್ರಾರಂಭಿಸಿ ಒಂಬತ್ತು ದಿನಗಳ ಕಾಲ ಆಚರಿಸುವ ಪರ್ವವನ್ನು ಶರನ್ನವರಾತ್ರ ಎಂಬುದಾಗಿ ಕರೆಯುತ್ತಾರೆ ಇದು ಈ ರೀತಿಯಾಗಿ ಕರೆಯಲ್ಪಡುವುದಕ್ಕೆ ಈ ಕಾರಣವೂ ಆಗುತ್ತದೆ ಹಾಗೆ ಜೀವನದಲ್ಲಿ ನವತತ್ವವನ್ನು ಉಂಟು ಮಾಡುವ ನವರಾತ್ರಿ ಇದು ಅಂತೆಯೇ ಶುದ್ಧ ಪ್ರಕೃತಿ ಮಾತೆಯನ್ನು ಮೊದಲು ಮೂರು ದಿನಗಳಲ್ಲಿ ಲಕ್ಷ್ಮಿ ಎಂದು ತದನಂತರ ಮೂರು ದಿನಗಳಲ್ಲಿ ಸರಸ್ವತಿ ಎಂದು ಅನಂತರ ಮೂರು ದಿನಗಳಲ್ಲಿ ಗೌರಿ ಅಥವಾ ದುರ್ಗಿ ಎಂಬುದಾಗಿ ಆರಾಧಿಸುವಂಥದ್ದು ಸಂಪ್ರದಾಯ ಹೊರಗಡೆ ಧನಧಾನ್ಯ ಸಮೃದ್ಧಿ ಈಗಾಗಲೇ ಕೃಷಿ ಚಟುವಟಿಕೆಯಲ್ಲೆಲ್ಲ ತೊಡಗಿಕೊಂಡಿದ್ದು ಈಗ ಎಲ್ಲ ಕಡೆಗಳು ಆ ಪೈರು ಅಂತೇಳುವಂಥದ್ದು ಹಚ್ಚ ಹಸುರಾಗಿ ಅಲ್ಲಿ ಕಂಗೊಳಿಸ್ತಾ ಇದೆ ಇನ್ನೇನು ನವರಾತ್ರಿ ಮುಗಿದು ಸ್ವಲ್ಪ ದಿನದಲ್ಲಿ ಅದನ್ನು ಕಟಾವು ಮಾಡುವಂತಹ ಸಂದರ್ಭವನ್ನು ನಾವು ಕಾಣ್ತೀವಿ ಹಾಗಾಗಿ ಹೊರಗಡೆ ಧನಧಾನ್ಯಗಳ ಸಮೃದ್ಧಿ ಒಳಗಡೆ ಆತ್ಮಧನ ಸಂತೃಪ್ತಿ ಈ ನವರಾತ್ರಿ ಹಬ್ಬವನ್ನು ಆಚರಿಸುವುದರಿಂದ ನಮ್ಮ ಆತ್ಮವನ್ನು ಉನ್ನತೀಕರಿಸಿಕೊಳ್ಬೋದು ಪರಿಶುದ್ಧಗೊಳಿಸ್ಬೋದು ಅಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಇದು ಬಹಳ ಶ್ರೇಷ್ಠವಾದಂತಹ ಕಾಲ ಹಾಗೆ ಮುಖ್ಯವಾಗಿ ಎಲ್ಲರೂ ಇದನ್ನು ಸಿದ್ಧಿಸಿಕೊಳ್ಳುವಂತಹ ವಿಶೇಷವಾದಂತಹ ಮಹಾಪರ್ವ ಇದು ನವರಾತ್ರಿ ಹಬ್ಬ ಅಂತ ನಾವು ಕರಿತೇವೆ ಹಾಗೆ ಮುಖ್ಯವಾಗಿ ಇಲ್ಲಿ ತಿಥಿ ನಕ್ಷತ್ರ ಯೋಗ ಕರಣ ಹಾಗೂ ಗೃಹ ಮೈತ್ರಿ ಮುಂತಾದದ್ದು ಎಲ್ಲ ಸಂದರ್ಭದಲ್ಲಿ ಯಾರಿಗೂ ಕೂಡ ಸಿಗುವುದಿಲ್ಲ ನಾವು ಯಾವುದೇ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಾದ್ರೆ ಅಂದರೆ ಷೋಡಶಾದಿ ಕರ್ಮಗಳನ್ನು ಆಚರಿಸಬೇಕಾದ್ರೆ ಮದುವೆ ಮುಂಜಿ ಉಪನಯನ ಹೀಗೆ ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಇವೆಲ್ಲ ಯೋಗಗಳು ಕೂಡಿದಾಗ ಆ ಮಾಡಿದಂತಹ ಕಾರ್ಯವು ಶ್ರೇಯಸ್ಸಾಗುತ್ತದೆ ಎಂಬುದು ನಮ್ಮ ಧರ್ಮ ಹೇಳ್ತದೆ ಹಾಗಿರುವಾಗ ಅಂತಹ ಒಂದು ಸಂದರ್ಭ ಸಿಗುವಂಥದ್ದು ಬಹಳ ಅಪರೂಪ ಆದರೆ ಇವು ಯಾವುದೂ ಅಗತ್ಯವಿಲ್ಲದೆ ನವರಾತ್ರಿಯ ಸಂದರ್ಭದಲ್ಲಿ ಇಂತಹ ಯಾವುದೇ ಒಂದು ಕಾರ್ಯಗಳನ್ನು ಮಾಡಿದರೆ ಅದರಿಂದ ಶ್ರೇಯಸ್ಸು ಉಂಟಾಗುತ್ತದೆ ಅದರಲ್ಲೂ ಕೂಡ ದಶಮಿಯಂದು ನೀವು ಯಾವುದೇ ರೀತಿಯಾದಂತಹ ಒಂದು ಕಾಲ ಗಳಿಗೆಯನ್ನಾಗಲಿ ನೋಡುವ ಅಗತ್ಯವೇ ಇಲ್ಲ ಆ ದಿನ ಅಂತೇಳುವಂಥದ್ದು ಅಷ್ಟೊಂದು ಪುಣ್ಯಕಾಲ ಹಾಗಾಗಿ ನೀವು ಜೋಯಿಸರಲ್ಲಾಗಲಿ ಪುರೋಹಿತರಲ್ಲಾಗಲಿ ಆ ದಶಮಿಗೆಂದು ಅಥವಾ ನೀವು ಯಾವುದೇ ಕಾರ್ಯವನ್ನು ಮಾಡಲಿಕ್ಕೂ ಅಲ್ಲಿ ದಿನ ಕೇಳುವ ಅಗತ್ಯ ಅಲ್ಲ ನೀವು ಮಾಡಿದರೆ ಅದರಿಂದ ವಿಶೇಷವಾದಂಥ ಶ್ರೇಯಸ್ಸನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಉಂಟು ಹಾಗೆ ಮುಖ್ಯವಾಗಿ ಶುಭ ಕಾರ್ಯಗಳನ್ನು ನಡೆಸುವುದು ಆ ಸಂದರ್ಭದಲ್ಲಿ ಜನರನ್ನು ವಾಡಿಕೆಯಾಗಿ ಇಟ್ಟುಕೊಂಡಿದ್ದಾರೆ ವಿಶೇಷವಾಗಿ ವಿಜಯದಶಮಿ ನಮ್ಮ ಎಲ್ಲ ಕಾರ್ಯಗಳಿಗೂ ಕೂಡ ಅದು ಶ್ರೇಷ್ಠತೆಯನ್ನು ಪಡೆದಿದೆ ಅಂದರೆ ಇಲ್ಲಿ ಮುಖ್ಯವಾಗಿ ಎಲ್ಲ ಸಂಕಷ್ಟಗಳನ್ನು ಸಮಸ್ಯೆಗಳನ್ನು ದಾಟಿಸುವ ದುರ್ಗಾದೇವಿಯ ವಿಶೇಷವಾದಂಥ ಸಾನ್ನಿಧ್ಯ ಇರುವ ಕಾಲವಾದ್ದರಿಂದ ಈ ನವರಾತ್ರಿಗೆ ವಿಶೇಷ ಹಾಗಾದರೆ ಯಾಕೆ ನೀವು ವಾರ ಕಾರಣ ಇವುಗಳನ್ನು ನೋಡದೆ ಇವುಗಳನ್ನು ಆಚರಿಸಬಹುದು ಅಂದರೆ ದುರ್ಗಾದೇವಿಯ ವಿಶೇಷವಾದಂತಹ ಅನುಗ್ರಹ ಆ ದಿನ ಜನರಿಗೆ ದೊರೆಯುತ್ತದೆ ದುರ್ಗಗಳನ್ನು ದಾಟಿಸುವವಳು ಅಥವಾ ದುರ್ಗತಿಯನ್ನು ತಪ್ಪಿಸುವವಳು ಎಂಬುದಾಗಿ ದುರ್ಗಾ ಎಂಬ ಶಬ್ದಕ್ಕೆ ಅರ್ಥವನ್ನು ಕೂಡ ನಾವು ಕಾಣ್ಬೋದು ದುರ್ಗಂ ದುರ್ಗತಿನಾಶಿನಾಂ ಎಂಬುದಾಗಿ ಚಿಂತಕರು ಆಕೆಯನ್ನು ಹೊಗಳಿದ್ದಾರೆ ಹಾಗೆ ಈಶಕೇನ ತೈತ್ತರೆಯ ಮೊದಲಾದ ಉಪನಿಷತ್ತುಗಳು ಶಕ್ತಿದೇವತೆಯ ಮಹತ್ವವನ್ನು ಈ ಮೂಲಕ ಸಾರಿದೆ ಆಚಾರ್ಯ ಶಂಕರರು ಶಿವಶಕ್ತಾಯುಕ್ತ ಯಧಿಭವತಿ ಶಕ್ತ ಪ್ರಭವಿತುಂ ಅಂತ ಅವರು ಸಾರಿದ್ದಾರೆ ಅದೊಂದು ಪ್ರಪಂಚಕ್ಕೆ ಪ್ರಕಟಣೆ ಮಾಡಿದ್ದಾರೆ ಅಂದರೆ ಶಿವನನ್ನು ನಾವು ಅರ್ಧನಾಡೀಶ್ವರ ಅಂತ ಹೇಳುವುದಾಗಿ ಪೂಜೆ ಮಾಡ್ತೇವೆ ಯಾಕಂದರೆ ಅಲ್ಲಿ ಶಿವ ಮತ್ತು ಶಿವೆಯರ ಶಕ್ತಿ ಒಂದೇ ಕಡೆ ಅಲ್ಲಿ ಕೇಂದ್ರೀತವಾಗಿದೆ ಅಲ್ಲಿ ನಾವು ಪೂಜಿಸುವುದರಿಂದ ವಿಶೇಷತೆವಾಗಿ ನಾವು ಫಲಗಳನ್ನು ಪಡೆಯಬಹುದು ಹಾಗಾಗಿ ಈ ಎಲ್ಲ ಶಕ್ತಿಗಳು ಕೂಡ ಸಂಯೋಗವಾಗಿ ಇರುವಂತಹ ಸಂದರ್ಭ ಕೂಡ ಇದಾಗಿರುತ್ತದೆ ದೇವಿ ಮಹಾತ್ಮೆ ಎಂದು ಖ್ಯಾತಿ ಪಡೆದಂತಹ ದುರ್ಗಾ ಸಪ್ತಶತಿಯ ಪು ಪುರ ಪ್ರಕಾರ ಅಂದರೆ ಪುರಾಣದ ಪ್ರಕಾರ ಅದು ಒಂದು ಭಾಗವಾಗಿದ್ದು ಮಂತ್ರಶಾಸ್ತ್ರವೆಂದು ಪ್ರಸಿದ್ಧಿ ಪಡೆದಿದೆ ಶಕ್ ಸಪ್ತಶತಿ ಹೇಳುವಂಥ ಒಂದು ಗ್ರಂಥ ಇದೆ ಅದು ಬಹಳ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅದನ್ನು ಪಠನೆ ಮಾಡುವುದರಿಂದ ಓದುವುದರಿಂದ ಪ್ರತಿನಿತ್ಯ ಪಾರಾಯಣವನ್ನು ಮಾಡುವುದರಿಂದಲೂ ಕೂಡ ನಾವು ವಿಶೇಷವಾಗಿ ದೇವಿಯ ಅನುಗ್ರಹಕ್ಕೆ ಅಲ್ಲಿ ಮಾಡ್ಬೋದು ಅಥವಾ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಉಂಟು ಶಾಸ್ತರಿಗೆ ಇದು ಬಹಳ ಪವಿತ್ರವಾದಂತಹ ಗ್ರಂಥ ಇದರಿಂದ ಏನು ಪ್ರಯೋಜನ ಅಂದರೆ ಶತ್ರು ಸಂಹಾರ ದೇವಿಯ ಅನುಗ್ರಹ ಮತ್ತು ಸುಖ ಪ್ರಾಪ್ತಿಗಾಗಿ ಉಪಾಸಕರು ಈ ಸಪ್ತಶತಿಯ ಗ್ರಂಥವನ್ನು ಪಾರಾಯಣ ಮಾಡುವುದು ವಿಶೇಷವಾಗಿ ನಾವು ಕಾಣ್ತೇವೆ ನಾವು ದಿನನಿತ್ಯವೂ ಸಾಧ್ಯವಾದರೆ ಇದನ್ನು ಪಾರಾಯಣ ಮಾಡಬಹುದು ಆದರೆ ನವರಾತ್ರಿ ಕಾಲದಲ್ಲಿ ಮಾಡಿದ್ರಂತೂ ಇಮ್ಮಡಿಯಾದಂತಹ ಫಲವನ್ನು ಪಡೆದುಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಉಂಟು ನವರಾತ್ರ ಆಚರಣೆ ಮಾಡುವುದು ಅಲ್ಲಿ ಕಲಶ ಸ್ಥಾಪನೆ ಮಾಡುವ ಮೂಲಕ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ದೇವಿಯ ವಿಗ್ರಹ ಇರ್ತದೆ ಕೆಲವು ಮನೆಗಳಲ್ಲೂ ಕೂಡ ದೇವಿಯನ್ನು ಆರಾಧನೆ ಮಾಡುವವರು ಇರ್ತಾರೆ ಆದರೆ ಅದಲ್ಲ ನಾವು ನವರಾತ್ರಿ ಸಂದರ್ಭದಲ್ಲಿ ಮಾತ್ರ ಆಕೆಯನ್ನು ಪೂಜಿಸಬೇಕು ಅರ್ಚಿಸಬೇಕು ಅಂತೇಳಿದರೆ ಅದನ್ನು ಕಲಶ ಸ್ಥಾಪನೆ ಮಾಡುವ ಮೂಲಕ ದೇವಿಯನ್ನು ಒಂಬತ್ತು ದಿನಗಳ ಕಾಲ ಅಲ್ಲಿ ಆರಾಧನೆ ಮಾಡ್ಬೋದು ಹಾಗಾದರೆ ಹೇಗೆ ಕಾಲ ಮಧ್ಯಾಹ್ನ ಕಾಲ ಪ್ರದೋಷ ಕಾಲಗಳೆಂಬ ಮೂರು ಕಾಲಗಳಲ್ಲಿ ಅಥವಾ ಅವುಗಳಲ್ಲಿ ಎರಡು ಅಥವಾ ಒಂದು ಕಾಲದಲ್ಲಿ ತಮ್ಮ ತಮ್ಮ ಕುಲದೇವತೆಗಳನ್ನು ಪೂಜಿಸುವುದರ ಮೂಲಕ ಕುಲದೇವತೆಯನ್ನು ಪ್ರಾರ್ಥಿಸಿ ದೇವಿಯನ್ನು ಪೂ ಪೂಜಿಸಿ ಪಾರಾಯಣ ಇತ್ಯಾದಿಗಳನ್ನು ಮಾಡುವ ಮೂಲಕ ಅಲ್ಲಿ ಈ ರೀತಿಯಾದಂಥ ಆಚರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ಒಂದು ಹೊತ್ತು ಮಾತ್ರ ಭೋಜನವನ್ನು ನಾವು ಮಾಡಿದರೆ ಅದರಿಂದ ಶ್ರೇಯಸ್ಸು ಯಾಕಂದರೆ ಇದೊಂದು ವೃತ ವೃತ ಅದರಿಂದ ನಮಗೆ ಮೂರು ಹೊತ್ತು ಉಪವಾಸ ಇದ್ದು ಈ ವ್ರತವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಅವರವರ ಶಕ್ತಿಗನುಗುಣವಾಗಿ ಅಲ್ಲಿ ಉಪವಾಸವನ್ನು ಆಚರಿಸಿ ಉಪವಾಸ ಆಚರಿಸುವುದರ ಏನು ಅದರಿಂದ ಏನು ಪ್ರಯೋಜನ ಅಂತೇಳಿದರೆ ನಮ್ಮ ಎಲ್ಲ ಒಂದು ಆ ಮನಸ್ಸು ಅಂತ ಹೇಳುವಂಥದ್ದು ದೇವಿಯ ಕಡೆಗೆ ಕೇಂದ್ರೀಕೃತವಾಗಿರ್ತದೆ ಯಾಕಂದರೆ ನಮ್ಮನ್ನು ಜಾಗೃತಗೊಳಿಸ್ತದೆ ಇವತ್ತು ನಾನು ಯಾಕೆ ಉಪವಾಸ ಮಾಡಿದೆ ನನ್ನ ಕರ್ತವ್ಯ ಏನೆಂಬುದನ್ನು ಕರ್ತವ್ಯ ಪ್ರಜ್ಞೆಯನ್ನು ಅಲ್ಲಿ ಎಬ್ಬಿಸಲಿಕ್ಕೆ ಉಪವಾಸ ಅಂತ ಹೇಳುವಂಥದ್ದು ಸಹಾಯಕವಾಗುತ್ತದೆ ಆದ್ದರಿಂದ ಉಪವಾಸವಿರುವುದರಿಂದ ನಾವು ಜಾಗೃತಗೊಂಡು ದೇವಿಯ ಮೇಲೆ ಅನನ್ಯವಾದಂಥ ಭಕ್ತಿಯನ್ನು ಆ ದಿನ ಇಡಲಿಕ್ಕೆ ಇದು ಸಹಾಯಕ ಮಾಡುತ್ತದೆ ಮತ್ತು ಒಂದು ಹೊತ್ತು ಮಾತ್ರ ಭೋಜನ ಇತ್ಯಾದಿ ಮಾಡುವುದು ಇದು ಶ್ರೇಯಸ್ಕರ ಹಾಗೆ ಕುಮಾರೆಯರ ಪೂಜೆ ಚಂಡಿಕಾ ಹೋಮ ಪೂಜೆ ಇತ್ಯಾದಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆರವೇರಿಸಬಹುದು ಅದನ್ನು ಮಾಡಬಹುದು ಒಟ್ಟಾರೆಯಾಗಿ ಇದೊಂದು ನಾಡ ಹಬ್ಬ ಯಾಕಂದರೆ ನವರಾತ್ರಿ ಅಂತೇಳು ಕೇವಲ ನಾವು ಉಪವಾಸ ಮಾಡುವುದು ಪೂಜೆ ಪುನಸ್ಕಾರ ಮಾಡುವುದರಿಂದ ವಿಶೇಷವಾಗಿ ಜನರಲ್ಲಿ ಆ ಹಬ್ಬದ ವಾತಾವರಣ ಹೇಳುವಂಥದ್ದು ಉಂಟಾಗುವುದಿಲ್ಲ ಹಾಗಾದ್ರೆ ಆ ಹಬ್ಬದ ವಾತಾವರಣ ಅಂತೇಳುವಂಥದ್ದು ಉಂಟಾಗಬೇಕಾದ್ರೆ ಅಲ್ಲಿ ಕವಿಗಳು ಕಲಾವಿದರು ಸಾಹಿತಿಗಳು ದಾರ್ಶನಿಕರು ಇವರೆಲ್ಲರೂ ಕೂಡ ನಮ್ಮ ನಮ್ಮ ನಾಡ ಸಂಸ್ಕೃತಿಯನ್ನು ಒಂದೊಂದು ಕಡೆಯಲ್ಲಿ ಒಂದೊಂದು ಸಂಸ್ಕೃತಿ ಅಂತ ಹೇಳುವಂಥದ್ದು ವ್ಯತ್ಯಾಸ ಇರ್ತದೆ ಅಲ್ಲಲ್ಲಿಯ ಸಂಸ್ಕೃತಿಯನ್ನು ಅಲ್ಲಿ ವ್ಯಕ್ತಪಡಿಸುವಂತಹ ವಿಶೇಷವಾದಂತಹ ವಿಚಾರ ಆಗಿರ್ತದೆ ನಾಟಕವು ಯಕ್ಷಗಾನವು ಸಂಗೀತವು ಹರಿಕಥಾಶ್ರವಣವು ಸತ್ಸಂಗವು ಇತ್ಯಾದಿಗಳ ಮೂಲಕ ದೇವಿಯ ಕುರಿತಾದಂತಹ ವಿಚಾರವನ್ನು ಅಲ್ಲಿ ಜನರಿಗೆ ಆ ಮಾಧ್ಯಮಗಳ ಮೂಲಕ ತಿಳಿಸಲಿಕ್ಕೆ ಕೂಡ ಇದೊಂದು ಬಹಳ ಪ್ರಶಸ್ತವಾದಂತಹ ಕಾಲ ಈ ನವರಾತ್ರ ಹಬ್ಬ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಒಂಬತ್ತು ಕುಮಾರಿಯರ ಪೂಜೆ ಬಹಳ ಮಹತ್ವವಾದುದು ಎರಡು ವರ್ಷದಿಂದ ಹತ್ತು ವರ್ಷ ಪ್ರಾಯದವರೆಗಿನ ಕುಮಾರಿಯರನ್ನು ಅವರವರ ವಯೋಮಾನಕ್ಕೆ ಅನುಗುಣವಾಗಿ ನಿತ್ಯ ಪೂಜೆ ಮಾಡುವಂಥದ್ದು ಸಂಪ್ರದಾಯ ಆಗ ಆ ನವರಾತ್ರಿಯಲ್ಲಿ ಆ ಕುಮಾರಿಯರನ್ನು ವಿಶೇಷವಾಗಿ ಶೃಂಗರಿಸಿ ಅವರನ್ನು ಆ ದೇವಿಯೇ ಆಕೆ ಆ ದೇವಿಯ ರೂಪವೇ ಪ್ರತಿರೂಪವೇ ಆಕೆ ಎಂಬುದಾಗಿ ಆ ಕುಮಾರಿಯರನ್ನು ಕುಳ್ಳಿರಿಸಿ ಅವರಿಗೆ ಬೇಕು ಬೇಕಾದಂಥ ಉಡುಗೆರೆಯನ್ನು ಅವರಿಗೆ ಬೇಕಾದಂಥ ದಕ್ಷಿಣೆಯನ್ನು ಕೊಟ್ಟು ಅಲ್ಲಿ ನಾವು ದೇವಿಯನ್ನು ಪೂಜೆ ಮಾಡುವಂಥದ್ದು ನಾವು ಕಾಣ್ತೇವೆ ಹಾಗೆ ಸರ್ವಕಾರ ವಿಜಯಕ್ಕೆ ಬ್ರಾಹ್ಮಣಿಯನ್ನು ನಮಗೆ ಸರ್ವ ಕಾರ್ಯಗಳು ನಮಗೆ ಸಿದ್ಧಿಸಲ್ಪಡಬೇಕು ವಿಜಯ ಪಡಬೇಕು ಎಂಬುದಕ್ಕೆ ಅಲ್ಲಿ ಬ್ರಾಹ್ಮಣ್ಯ ಕುವಾರಿಯನ್ನು ಪೂಜಿಸುವಂಥದ್ದು ಹಾಗೆ ವಿಜಯಕ್ಕಾಗಿ ಕ್ಷತ್ರಿಯ ಯಾಕಂದರೆ ಕ್ಷತ್ರಿಯರು ಅಲ್ಲಿ ಧರ್ಮ ಸಂರಕ್ಷಣೆಯನ್ನು ಮಾಡುವವರು ಅದಕ್ಕಾಗಿ ಕ್ಷತ್ರಿಯ ದ್ಯೋತ್ಯಕವಾಗಿ ಅಲ್ಲಿ ವಿಜಯಕ್ಕಾಗಿ ಕ್ಷತ್ರಿಯ ಕುಮಾರಿಯನ್ನು ಲಾಭಕ್ಕಾಗಿ ವೈಶ್ಯರನ್ನು ಸಂತಾನಕ್ಕಾಗಿ ಶೂದ್ರಾಣಿಯನ್ನು ಸಂಕಷ್ಟ ಪರಹಕ್ಕಾಗಿ ಪರಿಹಾರಕ್ಕಾಗಿ ಪಂಚಮಳನ್ನು ಪೂಜಿಸಬೇಕು ಇದು ಕ್ರಮ ಎನ್ನುವ ಈ ಶಾಸ್ತ್ರ ವಚನದಂತೆ ಹಾಗಾದರೆ ಇದನ್ನು ಒಂದು ರೀತಿಯಾಗಿ ಆಯಾಯ ವಿಚಾರಕ್ಕೆ ಸಂಬಂಧಪಟ್ಟವರನ್ನು ಪೂಜಿಸುವುದು ಕೂಡ ನ್ಯಾಯ ಅದಲ್ಲದೆ ನಮ್ಮಲ್ಲಿ ಮುಖ್ಯವಾಗಿ ಆ ಮೇಲು ಕೀಳು ಎಂಬಂತಹ ಪಂಥಗಳನ್ನು ನಾವು ಇಲ್ಲಿ ಹೊಡೆದೋಡಿಸಲಿಕ್ಕೆ ಸಾಧ್ಯ ಉಂಟು ಅವನಿಗೆ ಹೆಚ್ಚು ಇವನು ಕಡಿಮೆ ಅವನು ಶ್ರೇಷ್ಠ ಅಂತ ಹೇಳುವಂಥದ್ದು ಈ ಮೂಲಕ ಅದನ್ನು ಹೊಡೆದೋಡಿಸಿಕೊಳ್ಳಿಕ್ಕೂ ಕೂಡ ಇದು ಸಹಾಯವಾಗುತ್ತದೆ ಸ್ತ್ರೀಯರೆಲ್ಲರೂ ಕೂಡ ಸಮಾನವಾಗಿ ಗೌರವಕ್ಕೆ ಸಮಾನರು ಎಂಬುದನ್ನು ಕೂಡ ಇದರಿಂದ ನಾವು ಜಗತ್ತಿಗೆ ಸಾರಬಹುದು ಅವರು ಗೌರವಾರ್ಹರು ಎಂಬುದನ್ನು ನಾವು ಪ್ರಡಿಸಬಹುದು ಹಾಗೆ ಅವಳು ಶಕ್ತಿ ಬ್ರಾಹ್ಮಣಿ ಅಂದರೆ ಸೃಷ್ಟಿಕರ್ತ ಬ್ರಹ್ಮ ವೈಷ್ಣವಿ ಸೃಷ್ಟಿಕರ್ತ ವಿಷ್ಣು ಅಂತೇವೆ ರುದ್ರಾಣಿ ಲಯಕರ್ತ ಅಂದರೆ ಹೀಗೆ ತ್ರಿಮೂರ್ತಿಗಳ ಶಕ್ತಿ ಅಲ್ಲಿ ಸಂಚಯನವಾಗ್ತದೆ ಅಲ್ಲಿ ಒಂದಾಗಿ ನಾವು ನವರಾತ್ರಿಯಲ್ಲಿ ಅವರನ್ನು ಪೂಜಿಸುವುದರಿಂದ ಇದು ವಿಶೇಷವಾದಂತಹ ಶಕ್ತಿಯನ್ನು ನಮಗೆ ದೊರಕಿಸಿಕೊಡ್ತದೆ ಪ್ರಥಮದ ದಿನ ದೇವಿಯ ಆರಾಧನೆಯ ಸ್ವ ಸ್ವರೂಪ ಯೋಗ ದೇವಿ ನಾವು ಇಂದು ಯಾವ ದೇವಿಯನ್ನು ನಾವು ಪೂಜಿಸಬಹುದು ಅಂದರೆ ಒಂಬತ್ತು ದಿನಗಳ ಕಾಲ ಒಂಬತ್ತು ದೇವಿಯನ್ನು ಪೂಜಿಸುವಂಥದ್ದು ಕ್ರಮ ಇಂದು ಪ್ರಥಮ ದಿನ ಆದ್ದರಿಂದ ಇಂದು ಯೋಗ ನಿದ್ರಾ ಸ್ವರೂಪದ ದೇವಿಯನ್ನು ಪೂಜಿಸುವಂಥದ್ದು ಪುರಾಣಗಳ ಪ್ರಕಾರ ಅಲ್ಲಿ ಹೇಳಲ್ಪಟ್ಟಿದೆ ಹಾಗಾದರೆ ವಿಷ್ಣುವು ಯೋಗ ನಿದ್ರೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಆತನ ಕಿವಿಗಳಿಂದ ಕಲ್ಮಶವು ಹೊರಕ್ಕೆ ಬರ್ತದೆ ಯೋಗ ನಿದ್ರೆ ಯಾವಾಗ ಅಂದರೆ ಪ್ರಪಂಚ ಅಂತ ಹೇಳುವಂಥದ್ದು ಸಂಪೂರ್ಣ ಪ್ರಣಯವಾದಂಥ ಸಂದರ್ಭದಲ್ಲಿ ತ್ರಿಮೂರ್ತಿಗಳಿಗೂ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳಿರುವುದಿಲ್ಲ ಬ್ರಹ್ಮನೂ ಸೃಷ್ಟಿಯನ್ನು ಬಿಟ್ಟಿದ್ದಾನೆ ವಿಷ್ಣುವು ಅಲ್ಲಿ ಮುಖ್ಯವಾಗಿ ಅಲ್ಲಿ ತನ್ನ ಯೋಗ ನಿದ್ರೆಗೆ ಒಳಪಟ್ಟಿರುವಂಥದ್ದು ಶಿವನಿಗೂ ಅಲ್ಲಿ ಕೆಲಸ ಇಲ್ಲ ಆತನು ತಪಸ್ಸಿನಲ್ಲಿ ನಿರತರಾಗಿರುವುದು ಇಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಪ್ರಳಯ ಅಂತ ಹೇಳುವಂಥದ್ದು ಆ ಕಾಲವು ಅಂತ್ಯವಾದಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಸೃಷ್ಟಿಕಾರಿ ಹೇಳುವಂಥದ್ದು ಮುಂದುವರಿಯಬೇಕಿತ್ತು ಆ ಸಮಯದಲ್ಲಿ ಆಲದ ಎಲೆಯ ಮೇಲೆ ಪವಡಿಸಿರುವಂತಹ ವಿಷ್ಣುವು ಯೋಗ ನಿದ್ರೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಬ್ರಹ್ಮನು ಮುಂದಿನ ಕಾರ್ಯಕ್ಕಾಗಿ ಅಲ್ಲಿ ಶಿವ್ ವಿಷ್ಣುವಿನ ನಾಭಿ ಕರ್ಮಲದಿಂದ ಸೃಷ್ಟಿಸಲ್ಪಟ್ಟಂತಹ ಸಂದರ್ಭದಲ್ಲಿ ಆಗ ವಿಷ್ಣುವಿನ ಕಿವಿಯಿಂದ ಬಿದ್ದಂಥ ಕಲ್ಮಶದಿಂದ ಮಧುಕೈಠಬರೆಂಬಂತಹ ಇಬ್ಬರು ರಾಕ್ಷಸರು ಅಲ್ಲಿ ಹುಟ್ಟಿ ಬರುವಂಥದ್ದು ಬಹಳ ಆಕಾಶದೆತ್ತರಕ್ಕೆ ಬೆಳೆದಂತಹ ಬಹಳ ದೊಡ್ಡ ಗಾತ್ರವುಳ್ಳಂತಹ ದೈತ್ಯರು ಅಲ್ಲಿ ಅವರಿಗೆ ಹುಟ್ಟಿದ ಕೂಡಲೇ ಆ ಹಸಿವಂತೇಳುವಂಥದ್ದು ಅದು ಪ್ರಕೃತಿ ನಿಯಮ ಅವರಿಗೆ ತಿನ್ನಲಿಕ್ಕೆ ಏನು ಸಿಗ್ತದೆ ಸೃಷ್ಟಿಯೇ ಇರುವುದಿಲ್ಲ ಪ್ರಥಮ ಹುಟ್ಟಿರುವುದೇ ಅವರು ಹಾಗಿರುವಾಗ ಏನಾದರೂ ತಿನ್ನಲಿಕ್ಕೆ ಸಿಗ್ತದೋ ಅಂತ ಅವರು ಹುಡುಕಾಡುವಂಥ ಸಂದರ್ಭದಲ್ಲಿ ಆಗಲೇ ಅಲ್ಲಿ ನಾವಿಕಮಲದಿಂದ ಹುಟ್ಟಿ ಬಂದಂತಹ ಬ್ರಹ್ಮನನ್ನು ಕಾಣ್ತಾರೆ ಬ್ರಹ್ಮನನ್ನು ಹಿಡಿದು ತಿನ್ನಬೇಕು ಅಂತ ಅವರು ಪ್ರಯತ್ನ ಪಡುವಂಥ ಸಂದರ್ಭದಲ್ಲಿ ಬ್ರಹ್ಮನಾದರೂ ಕೂಡ ಅವರ ಕೈಗೆ ಸಿಕ್ಕಬಾರದೆಂಬಂಥ ಕಾರಣದಿಂದ ಆ ಜಲ ರಾಶಿಯಲ್ಲಿ ಆತ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾನೆ ಹಾಗಾದರೆ ಅದರಿಂದ ಬಹಳ ಸಂಕಟಕ್ಕೆ ಒಳಪಡ್ತಾನೆ ಆಗ ತನ್ನನ್ನು ರಕ್ಷಿಸಬೇಕು ಅಂತ ಹೇಳಿ ಅಲ್ಲಿ ವಿಷ್ಣುವನ್ನು ಬೇಡಿಕೊಳ್ಳುವಂಥ ಸಂದರ್ಭದಲ್ಲಿ ವಿಷ್ಣು ಯೋಗ ನಿದ್ರೆಯಲ್ಲಿ ಇರುವಂತಹ ಕಾರಣದಿಂದ ಅವನು ಎಚ್ಚರಗೊಳ್ಳುವುದಿಲ್ಲ ಈ ರಾಕ್ಷಸರ ಉಪಟಳ ಅಂತೇಳುವಂಥದ್ದು ವಿಶೇಷವಾಗ್ತದೆ ಹಾಗಾದರೆ ಬ್ರಹ್ಮದೇವರಿಗೇನು ಮಾಡಬೇಕು ಹಾಗಾಗಿ ಆತ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಯೋಗ ನಿದ್ರಾ ಸ್ವರೂಪದ ದೇವಿಯನ್ನು ಅಲ್ಲಿ ಧ್ಯಾನ ಮಾಡ್ತಾಳೆ ಜಗಜ್ಜನನಿ ನೀನೇ ನನ್ನನ್ನು ರಕ್ಷಿಸಬೇಕು ನನ್ನನ್ನು ಕಾಪಾಡಬೇಕು ಅಂತ ಹೇಳಿದಾಗ ಆ ಯೋಗ ನಿದ್ರಾ ದೇವಿಯು ಅಲ್ಲಿ ವಿಷ್ಣುವನ್ನು ಎಚ್ಚೆತ್ತು ಅಲ್ಲಿ ಬ್ರಹ್ಮನನ್ನು ರಕ್ಷಿಸುವಂಥ ಕಾರ್ಯವನ್ನು ಅಲ್ಲಿ ಮಾಡುವಂಥದ್ದು ವಿಷ್ಣುವಾದರೂ ಎಚ್ಚೆತ್ತಾಗ ಬ್ರಹ್ಮನ ಅವಸ್ಥೆಯನ್ನು ಕಂಡು ಅಲ್ಲಿ ರಾಕ್ಷಸರನ್ನು ಮರ್ದಿಸಬೇಕು ಅವರನ್ನು ಸಂಹರಿಸಬೇಕು ಅಂತ ನಿರ್ಧರಿಸಿ ಅವರ ಜೊತೆ ಭಯಂಕರವಾದಂತಹ ಘೋರವಾದಂತಹ ಯುದ್ಧಕ್ಕೆ ತೊಡಗಿದಂಥ ಸಂದರ್ಭದಲ್ಲಿ ಆ ದಾನವರು ಕೂಡ ಅಲ್ಲಿ ವಿಷ್ಣುವಿಗೆ ಯಾವುದೇ ರೀತಿಯಾಗಿ ಶರಣಾಗತಿಯನ್ನು ಪಡೆದುಕೊಳ್ಳಿಕ್ಕಾಗಲಿ ಅಥವಾ ಸೋಲನ್ನು ಉಣ್ಣುವುದಕ್ಕಾಗಲಿ ಅಲ್ಲಿ ಸಾಧ್ಯವಿಲ್ಲದಂಥ ಸಂದರ್ಭದಲ್ಲಿ ಇಲ್ಲಿ ಸಹಸ್ರಾರು ವರ್ಷಗಳ ಕಾಲ ಯುದ್ಧ ಆಗ್ತದೆ ಯುದ್ಧ ಆದರೆ ಅಲ್ಲಿ ಸೋಲು ಎಂಬುದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆಗ ವಿಷ್ಣುವು ಹೇಗಾದರೂ ಮಾಡಿ ಇವರನ್ನು ಬಗ್ಗಿಸಬೇಕು ಇವರ ಉಪಟಳದಿಂದ ಬ್ರಹ್ಮನನ್ನು ರಕ್ಷಿಸಬೇಕು ಲೋ ಎಂಬಂಥ ಚಿಂತನೆಯಿಂದ ಅವರಿಗೆ ಶರಣಾಗಿ ಹೇಳ್ತಾನೆ ನೀವು ಬಹಳ ಪರಾಕ್ರಮಿಗಳಾಗಿದ್ದೀರಿ ನಿಮ್ಮಿಂದ ನಾನು ಸಂತುಷ್ಟಗೊಂಡಿದ್ದೇನೆ ನಿಮಗೆ ಏನು ವರ ಬೇಕು ಅಂತ ಕೇಳಲ್ಪಟ್ಟಾಗ ಅಲ್ಲಿ ಮೊದಲೇ ಹೆಸ ಹೇಳಿ ಕೇಳಿ ಅವರು ದಾನವರಾಗಿದ್ದಾರೆ ಅವರು ಹೇಳ್ತಾರೆ ನಮಗೆ ನಿನ್ನಿಂದ ಏನಾಗಬೇಕು ನಿನಗೆ ಏನಾದರೂ ಬೇಕಿದ್ದರೆ ವರವನ್ನು ಕೇಳಿಕೋ ನಾವೇ ನಿನಗೆ ವರವನ್ನು ಕೊಡುತ್ತೇನೆ ಅಂತ ಹೇಳಿದಾಗ ಅಲ್ಲಿ ಜಾಣನಾದಂತಹ ವಿಷ್ಣುವು ಅಲ್ಲಿ ಕೇಳ್ತಾನೆ ನನಗೆ ಬೇರೆ ಏನೂ ಹೊರಬೇಡ ನಿಮ್ಮ ಸಂಹಾರವೇ ನನಗಾಗಬೇಕಾಗಿದೆ ಆದ್ದರಿಂದ ನಿಮ್ಮ ಪ್ರಾಣವನ್ನೇ ನನಗೆ ವರವನ್ನಾಗಿ ಕೊಡಿರಿ ಅಂತ ಅಲ್ಲಿ ಕೇಳಲ್ಪಟ್ಟಾಗ ಆ ದಾನವರು ನಾವು ಕೊಟ್ಟ ಮಾತಿಗೆ ತಪ್ಪಬಾರದೆಂಬಂಥ ಕಾರಣದಿಂದ ಅಲ್ಲಿ ಶಿರಬಾಗಿ ಅಲ್ಲಿ ವಿಷ್ಣುವಿನ ಅಲ್ಲಿ ಖಡ್ಗಕ್ಕೆ ಅಥವಾ ಆತನ ಅಸ್ತ್ರಕ್ಕೆ ಅಲ್ಲಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡುವಂಥದ್ದು ಇದರಿಂದ ಮುಂದೆ ಮೇದಿನಿಯ ನಿರ್ಮಾಣ ಆಗಲಿಕ್ಕೆ ಅಲ್ಲಿ ಸಹಾಯ ಆಗ್ತದೆ ಹೀಗೆ ಅಲ್ಲಿ ಬಂದಂಥ ದುಷ್ಟರನ್ನು ಕಳೆದಂಥ ಸಂದರ್ಭದಲ್ಲಿ ದುಷ್ಟ ರಾಕ್ಷಸರ ಸಂಹಾರವಾದುದನ್ನು ಕಂಡು ಅಲ್ಲಿ ಬ್ರಹ್ಮದೇವನು ಇದಕ್ಕೆಲ್ಲ ಕಾರಣವಾದಂತಹ ದೇವಿಯಲ್ಲಿ ಕುರಿತು ಮಹಾದೇವಿ ಸರ್ವೇಶ್ವರಿ ವಿಜಯವನ್ನು ನನಗೆ ಕರುಣಿಸಿದ್ದೀಯ ನೀನು ಕರುಣಾಮಯಿಯಾಗಿದೆ ಹೀಗೆ ಅಲ್ಲಿ ಪರಿಪರಿ ಆಗಿ ಅಲ್ಲಿ ಧ್ಯಾನಿಸುವಂಥದ್ದು ಸ್ತುತಿಸುವಂಥದ್ದು ದೇವಿಯ ಕೃಪೆಗೆ ಅಲ್ಲಿ ಪಾತ್ರರಾಗುವಂಥದ್ದು ಕಾರಣಗಿಷ್ಟೇ ದೇವಿಯು ಆಷಾಢ ಪೂರ್ಣಿಮೆಯ ದಿನ ನಿದ್ರಿಸುವವಳಾದ್ದರಿಂದ ಅವಳನ್ನು ದೈತ್ಯ ಸಂಹಾರಾರ್ಥವಾಗಿ ಎಚ್ಚರಿಸುವುದಾಗಿದೆ ನವರಾತ್ರಿಯ ಇಂದು ಅಂತಹ ದೈತ್ಯರು ಇಲ್ಲದಿದ್ದರೂ ಕೂಡ ನಮ್ಮಲ್ಲಿರುವ ದುಷ್ಟ ಚಿಂತನೆಯನ್ನು ದೂರ ಮಾಡುವುದಕ್ಕಾಗಿ ಸಂಹಾರ ಮಾಡುವುದಕ್ಕಾಗಿ ನವರಾತ್ರಿ ಪೂಜೆಯನ್ನು ನಾವು ಮಾಡಬೇಕಾಗಿದೆ ಹಿಂದೆ ಅಲ್ಲ ಆಗ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ದೇವಿಯನ್ನು ಸ್ತುತಿಸಿ ಅಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾಯಿತು ಹಾಗಾದರೆ ನಾವು ಇಂದು ಏಕೆ ಪ್ರಾರ್ಥನೆ ಮಾಡಬೇಕು ಪ್ರತಿಯೊಬ್ಬರಲ್ಲಿ ಹರಿಷಡ್ವರ್ಗಗಳೆಂಬ ಕಾಮ ಕ್ರೋಧ ಮದ ಮತ್ಸರಗಳು ತೇಳುವಂಥದ್ದುಂಟು ಅದು ಇಲ್ಲದೆ ಇದ್ದಾಗ ಮನುಷ್ಯನು ಕೂಡ ದೇವರಾಗಲಿಕ್ಕೆ ಸಾಧ್ಯ ಉಂಟು ಅಥವಾ ಸಜ್ಜನನಾಗಲಿಕ್ಕೆ ಸಾಧ್ಯ ಉಂಟು ನಾವು ದೇವಿಯಲ್ಲಿ ಆ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಕ ಕೃತಶೇಖರಾಂ ಋಷಾರೂಢಂ ಶೂಲಧರಾಮ್ ಶೈಲಪುತ್ರಿಂ ಯಶಸ್ವಿನಿ ಅಂತ ಹೇಳಿ ಆ ದೇವಿಯನ್ನು ನಾವು ಸ್ತುತಿಸಬೇಕು ಹಾಗೆ ಇಂದು ನವರಾತ್ರಿಯ ಈ ಪ್ರಥಮ ದಿನದಂದು ಶ್ರೀದೇವಿಯು ಪರ್ವತರಾಜನಾದಂಥ ಹಿಮವಂತನ ಪುತ್ರಿಯಾಗಿ ಅವತರಿಸಿದ್ದರಾದ ಈ ದೇವಿಗೆ ಶೈಲಪುತ್ರಿ ಎಂದು ಕೂಡ ಹೆಸರಾಯಿತು ಆ ರೀತಿಯಾಗಿಯೂ ಜನರು ಆಕೆಯನ್ನು ಪೂಜೆ ಮಾಡ್ತಾರೆ ಹಾಗೆ ಬಲಗೈಯಲ್ಲಿ ತ್ರಿಶೂಲ ಎಡಗೈಯಲ್ಲಿ ಕಮಲಪುಷ್ಪ ಹಿಡಿದು ವೃಷಭ ವಾಹನೆಯಾಗಿ ಕುಳಿತಿರುವವಳು ಪೂಜಾಕ್ರಮ ಶೈಲಪುತ್ರಿ ದೇವಿಗೆ ಹಳದಿ ಬಣ್ಣದ ಸೀರೆಯನ್ನು ಅದೇ ಬಣ್ಣದ ಕುಪ್ಪಸವನ್ನು ತೊಡಿಸಿ ಹಳದಿ ಬಣ್ಣದ ಹೂವುಗಳನ್ನು ಹಳದಿ ಬಣ್ಣದ ನಾನಾ ವಿಧವಾದಂಥ ಪೂಜೆಗಳನ್ನು ಅಲ್ಲಿ ಮಾಡುವಂಥದ್ದು ಕ್ರಮ ಹಾಗಾದರೆ ಇಲ್ಲಿ ಅಕ್ಕಿಗಿಂದ ಮಾಡಿದ ಪಾಯಸವನ್ನು ಅಂದು ದೇವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಹಾಗೆ ಆ ದೇವಿಗೆ ಬ್ರಾಹ್ಮಿ ಅಲಂಕಾರವನ್ನು ಕೂಡ ಮಾಡುವಂಥದ್ದು ಕ್ರಮ ಹಾಗಾದರೆ ಇಷ್ಟೆಲ್ಲ ನಾವು ಕಥೆಗಳನ್ನು ಕೇಳಿದ್ದರಿಂದ ಮಾಡಿದ್ದರಿಂದ ಈ ಪೂಜಾ ಫಲ ಏನು ಅದನ್ನು ನಾವು ತಿಳ್ಕೊಳ್ಬೇಕು ಈ ದೇವಿಯನ್ನು ಪೂಜಿಸುವುದರಿಂದ ಸಂತಾನ ಪ್ರಾಪ್ತಿಯಾಗುವುದು ಮನಸ್ಸಿನ ದೃಢತೆ ಮತ್ತು ಗೌರವ ವೃದ್ಧಿಯಾಗುವುದು ಉತ್ತಮ ಆರೋಗ್ಯ ಅಂತೇಳುವಂಥದ್ದು ಮನುಷ್ಯನಿಗೆ ಲಭಿಸುವುದು ಹಾಗೆ ಮೂಲಾಧಾರ ಚಕ್ರದಲ್ಲಿ ಮನಸ್ಸನ್ನು ನೆಲೆಸಿಕೊಂಡು ಅಂದು ಯಾ ದೇವಿ ಯಾದೇವಿ ಬುದ್ಧಿ ರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತಸ್ಯೇ ನಮಸ್ತಸ್ಯೇ ನಮೋ ನಮಃ ಅಂತ ಹೇಳಿ ನಾವು ಆಕೆಯನ್ನು ಇಪ್ಪತ್ತ ನಾಲ್ಕು ಬಾರಿ ಈ ರೀತಿಯಾದಂಥ ಮಂತ್ರ ಹೇಳಿ ಪೂಜೆ ಮಾಡಿದರೆ ಆಕೆಯ ಸಂಪೂರ್ಣವಾದಂಥ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ದೇವಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಎಂಬಂಥ ಮಾತಿನೊಂದಿಗೆ ಈ ಪ್ರವಚನವನ್ನು ದೇವಿಯ ಚರಣಾವರವಿಂದಗಳಿಗೆ ಅರ್ಪಿಸ್ತಾ ವಿರಮಿಸ್ತಾ ಇದ್ದೇನೆ ಓಂ ತಸ್ಸ